subscribe to our channel and press the bell button for latest educational videos. Hi friends, welcome to Classic Education YouTube channel. I am Virupaksh. Now, ಹಿಂದಿನ ಸೆಷನ್ ಅಲ್ಲಿ ಏನು ಮಾಡಿದ್ವಿ ಅಂದ್ರೆ ಮಾನಸಿಕ ಸಾಮರ್ಥ್ಯದ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಈ ಸೆಷನ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ನೋಡ್ರಿ ಯಾವ ತರ ಇದೆ ಅಂದ್ರೆ ಈ ಕೆಳಗಿನ ಯಾವ ಭಿನ್ನ ರಾಶಿಯು ಚಿಕ್ಕದಾಗಿದೆ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಈಸ್ ಸ್ಮಾಲೆಸ್ಟ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು ಅಂದ್ರೆ ಫಸ್ಟ್ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂದ್ರೆ 1/2, 2/3, 3/4, 4/5, 5/6 ಮಾಡೋಣ. ಸೊ ಇಲ್ಲಿ 1/2 ಅಲ್ಲಿ ಏನಿದೆ ಅಂದ್ರೆ ವಂಶ 1 ಇದೆ, ಛೇದ 2 ಇದೆ. ಸೊ ಇವೆರಡರ ಮಧ್ಯೆ ಇರುವಂತ ಡಿಫರೆನ್ಸ್ ಎಷ್ಟಿದೆ? 1 ಇದೆ. ಇಲ್ಲಿ ಕೂಡ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 1 ಇದೆ. ಇಲ್ಲಿ ಸಹ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 1 ಇದೆ. ಇಲ್ಲಿ ಕೂಡ ನಿಮ್ಮ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 1 ಇದೆ. ಇಲ್ಲಿ 1 ಇದೆ. ಸೊ ಈ ತರ ಡಿಫರೆನ್ಸ್ ಕಾಮನ್ ಇದ್ದಾಗ ವ್ಯಾಲ್ಯೂ ಮೇಲ್ಗಡೆ ಅಂಶನು ಜಾಸ್ತಿ ಆಗ್ತಾ ಹೋಗಿದೆ, ಕೆಳಗಡೆ ಛೇದನು ಜಾಸ್ತಿ ಆಗ್ತಾ ಹೋಗಿದೆ. ಸೊ ಫಸ್ಟ್ 1/2 ಅಂದ್ರೆ ಎಷ್ಟಂದ್ರೆ 50%, 2/3 ಎಷ್ಟಂದ್ರೆ 66.66%, 3/4 ಎಷ್ಟಂದ್ರೆ 75%, 4/5 ಎಷ್ಟಂದ್ರೆ 80%, 5/6 ಎಷ್ಟಂದ್ರೆ 83.33%. ಸೊ ಇಲ್ಲಿ ನೋಡಿ ಅಂಶನು ಜಾಸ್ತಿ ಆಗ್ತಾ ಹೋಗಿದೆ, ಛೇದನು ಜಾಸ್ತಿ ಆಗ್ತಾ ಹೋಗಿದೆ. ಬಟ್ ಏನಂದ್ರೆ ಅಂಶ ಮತ್ತು ಛೇದದ ಮಧ್ಯೆ ಇರುವಂತ ಡಿಫರೆನ್ಸ್ ಏನಿದೆ ಕಾಮನ್ ಆಗಿದೆ. ಅವಾಗ ಏನಾಗುತ್ತೆ ಅಂದ್ರೆ ಯಾವ ಅಂಕಿ ಜಾಸ್ತಿ ಇರುತ್ತಲ್ಲ ಅದು ಹೈಯೆಸ್ಟ್ ಆಗುತ್ತೆ, ಯಾವ ಅಂಕಿ ಕಮ್ಮಿ ಇರುತ್ತಲ್ಲ ಅದು ಲೋಯೆಸ್ಟ್ ಆಗುತ್ತೆ. ಸೊ ಇದು 50% ಇದೆ, ಅದು 83.33% ಇದೆ. ಈ ಇದನ್ನ ಇಲ್ಲಿ ಹಾಕೋಣ. ಇಲ್ಲಿ ನೋಡಿ ನಿಮಗೆ ಎರಡು ಆಪ್ಷನ್ಸ್ ಕಾಮನ್ ಇದೆ, 17/21, 15/19. ಸೊ ಇದರಲ್ಲಿ ಯಾವುದು ಜಾಸ್ತಿ ಇದೆ? ಇದು ಜಾಸ್ತಿ ಆಗುತ್ತೆ, ಇದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಮಗೆ ಏನು ಕೇಳಿದ್ದಾರೆ, ಯಾವ ಭಿನ್ನ ರಾಶಿಯು ಚಿಕ್ಕದಾಗಿದೆ ಅಂತ ಕೇಳಿದ್ದಾರೆ. ಸೊ ಚಿಕ್ಕದಾಗಿದ್ದಾಗ ನಮಗೆ ಜಾಸ್ತಿ ಇರೋದು ಬೇಡ. ಸೊ ಹಾಗಾಗಿ ಏನು ಮಾಡೋಣ ಅಂದರೆ ಈ ಆಪ್ಷನ್ನ ಕ್ಯಾನ್ಸಲ್ ಮಾಡೋಣ. ಸೊ ನಮಗೆ ಈ ಮೂರು ಮಧ್ಯೆ ಏನು ಮಾಡೋಣ ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡ್ರಿ ಏನು ಮಾಡೋಣ, 13/16 ಎಷ್ಟು ಬರುತ್ತೆ ನೋಡೋಣ ಡೆಸಿಮಲಲ್ಲಿ. 13/16 ಯಾವ ಥರ ಮಾಡೋಣ ಅಂದರೆ 16 ಭಾಗ ಡಿವೈಡೆಡ್ ಬೈ 13 ಮಾಡೋಣ. ಸೊ ಇಲ್ಲಿ 16ಕ್ಕಿಂತ 13 ಕಮ್ಮಿ ಇರೋದ್ರಿಂದ ಏನು ಮಾಡೋಣ ಅಂದರೆ ಡಾಟ್ ತೊಗೊಳೋಣ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಒಂದು ಸೊನ್ನೆ ಬರುತ್ತೆ. ಸೊ 16/8 ಎಷ್ಟಂದರೆ 128 ಆಗುತ್ತೆ. ಸೊ ಇಲ್ಲಿ 130 ರಲ್ಲಿ 128 ಕಳೆದ್ರೆ ಎಷ್ಟು ಉಳಿಯುತ್ತೆ ಅಂದರೆ 2 ಉಳಿಯುತ್ತೆ. ಮತ್ತೆ ಡಾಟ್ ಇರೋದ್ರಿಂದ ಮತ್ತೊಂದು ಸೊನ್ನೆ ಬರುತ್ತೆ. 16/1 ಎಷ್ಟಾಗುತ್ತೆ, 16 ಆಗುತ್ತೆ. ಸೊ 20ರಲ್ಲಿ 16 ಕಳೆದ್ರೆ 4 ಉಳಿಯುತ್ತೆ. ಸೊ ನಮಗೆ ಸಾಕು ಇದು ಎಷ್ಟಂದರೆ 0.81% ಆಗುತ್ತೆ. ನೆಕ್ಸ್ಟ್ 15/19 ಮಾಡೋಣ. 15/19 ಮಾಡಿದಾಗ ಎಷ್ಟಾಗುತ್ತೆ, 19 ಇಲ್ಲಿ ಬರುತ್ತೆ, 15 ಇಲ್ಲಿದೆ. 19 15ಕ್ಕಿಂತ ಜಾಸ್ತಿ ಇರೋದ್ರಿಂದ ನಾವೇನು ಮಾಡೋಣ, ಒಂದು ಡಾಟ್ ತೊಗೊಳ್ಳೋಣ. ಅವಾಗ ಏನಾಗುತ್ತೆ, ಒಂದು ಸೊನ್ನೆ ಬರುತ್ತೆ. 19/8 ಎಷ್ಟಂದರೆ 152. ಸೊ ಇಲ್ಲಿ ಏನಂದರೆ 150 ಇರೋದ್ರಿಂದ ಇದನ್ನು ತೊಗೊಳೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ 19/7 ತೊಗೊಳ್ಳೋಣ. 19/7 ಎಷ್ಟಂದರೆ 133. ಸೊ 150ರಲ್ಲಿ 133 ಕಳೆದ್ರೆ ಎಷ್ಟು ಉಳಿಯುತ್ತೆ ಅಂದರೆ 17 ಉಳಿಯುತ್ತೆ. ಸೊ ಮತ್ತೆ ಒಂದು ಸೊನ್ನೆ ತೊಗೊಂಡ್ರೆ ಎಷ್ಟಾಗುತ್ತೆ ಅಂದರೆ 170 ಆಗುತ್ತೆ. ಸೊ 19/9 ಎಷ್ಟಂದರೆ 171 ಆಗುತ್ತೆ. ಸೊ ಹಾಗಾಗಿ ತೊಗೊಳೋಕ್ಕಾಗಲ್ಲ, 19/8 ತೊಗೊಳ್ಳೋಣ. 19/8 ಎಷ್ಟಂದರೆ 152. ಅವಾಗೇನಾಗುತ್ತೆ, ಸೊನ್ನೆಯಲ್ಲಿ 8 ಹೋದರೆ 2 ಉಳಿಯುತ್ತೆ, 170ರಲ್ಲಿ 152 ಕಳೆದ್ರೆ 28 ಉಳಿಯುತ್ತೆ. ಸೊ ಇದೇನಾಯ್ತು ಅಂದರೆ 0.78 ಆಯಿತು. ಇದೆಷ್ಟಾಗಿತ್ತು ಅಂದರೆ 0.81 ಆಗಿತ್ತು, ಇದು 0.78 ಆಯಿತು. ನೆಕ್ಸ್ಟು 7/8 ಎಷ್ಟಾಗುತ್ತೆ? ಸೊ ನಮಗೆಲ್ಲ ಗೊತ್ತಿದೆ 1/8 ಅಂದರೆ ಎಷ್ಟಂದರೆ 12.5. ಸೊ ಅದೇ ಥರ 7/8 ಅಂದರೆ ಎಷ್ಟಾಗುತ್ತೆ ಅಂದರೆ 12.5 × 7 ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 87.5% ಆಗುತ್ತೆ. ಸೊ ಫಸ್ಟ್ ಆಪ್ಷನಲ್ಲಿ ಏನು ಮಾಡಿದ್ದೀವಿ ಅಂದರೆ ಫಸ್ಟ್ರಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ದೀವಿ, ಯಾಕಂದರೆ ಇದು ಜಾಸ್ತಿ ಇದೆ. ಹಾಗಾಗಿ ಈ ಉಳಿದಿರೋ ಮೂರು ಆಪ್ಷನಲ್ಲಿ ಯಾವುದು ಚಿಕ್ಕದಿದೆ, 15/19 ಚಿಕ್ಕದಿದೆ. ಸೊ ಇವೆಲ್ಲ ಜಾಸ್ತಿ ಇರೋದ್ರಿಂದ ನಮ್ದು ಉತ್ತರ ಏನಾಗುತ್ತೆ ಅಂದರೆ 15/19 ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನಲ್ಲಿ ನೋಡಿರಿ, ಒಂದು ತರಗತಿಯಲ್ಲಿರುವ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16 ಅಂತ ಕೊಟ್ಟಿದ್ದಾರೆ. 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷಗಳು. ಹಾಗಾದರೆ ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಂತ ಕೇಳಿದ್ದಾರೆ. ದ ಎವರೇಜ್ ಏಜ್ ಆಫ್ 35 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಈಸ್ 16 ಇಯರ್ಸ್. ದ ಎವರೇಜ್ ಏಜ್ ಆಫ್ 21 ಸ್ಟೂಡೆಂಟ್ಸ್ ಈಸ್ 14 ಇಯರ್ಸ್. ವಾಟ್ ಈಸ್ ದ ಎವರೇಜ್ ಏಜ್ ಆಫ್
द रिमेनिंग 14 स्टूडेंट्स अंत ಕೇಳಿದ್ದಾರೆ सो 35 ವಿದ್ಯಾರ್ಥಿಗಳ ಸರಾಸರಿ ಎಷ್ಟಿದೆ 16 ವರ್ಷ ಇದೆ ಇದರಲ್ಲಿ 21 ವಿದ್ಯಾರ್ಥಿಗಳ ಸರಾಸರಿ ಎಷ್ಟಿದೆ 14 ವರ್ಷ ಇದೆ ಈಗ ನಮಗೆ ಏನು ಕೇಳಿದ್ದಾರೆ ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ सो नोटी 35 ವಿದ್ಯಾರ್ಥಿಗಳ ಸರಾಸರಿ 16 ವರ್ಷ ಇಲ್ಲಿ ಒಟ್ಟು ವಯಸ್ಸು ಎಷ್ಟು ಆಗುತ್ತೆ ಅಂದ್ರೆ 35 ವಿದ್ಯಾರ್ಥಿಗಳು 35 ಇಂಟು 16 ಆಗುತ್ತೆ ಸೋ 16 ಇದ್ಲೇ 80 ಇಲ್ಲಿ ಕೈಲ ಬಂತು 8 16 ಮೂರಲೇ 48 ಪ್ಲಸ್ 8 ಎಷ್ಟು ಆಗುತ್ತೆ 56 ಆಗುತ್ತೆ ಸೋ ಒಟ್ಟು ವಯಸ್ಸು 560 ಆಗುತ್ತೆ ಇಲ್ಲಿ 31 ವಿದ್ಯಾರ್ಥಿಗಳ ಸರಾಸರಿ 14 ವರ್ಷ ಇದೆ ಸೋ ಒಟ್ಟು ವಯಸ್ಸು ಎಷ್ಟು ಆಗುತ್ತೆ ಅಂದ್ರೆ 21 ಇಂಟು 14 ಆಗುತ್ತೆ 14 ಒಂದ್ಲೇ 14 ಕೈಲ ಬಂತು 1 14 ಎರಡ್ಲೆ 28 ಸೋ 28 ಪ್ಲಸ್ 1 ಎಷ್ಟು 29 ಆಗುತ್ತೆ ಸೋ ಇಲ್ಲಿ ಒಟ್ಟು ವಯಸ್ಸು ಎಷ್ಟು ಆಗುತ್ತೆ ಅಂದ್ರೆ 294 ಆಗುತ್ತೆ ಸೋ ಈಗ 14 ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಎಷ್ಟು ಆಗುತ್ತೆ ಅಂದ್ರೆ 560 ಮೈನಸ್ 294 ಆಗುತ್ತೆ ಸೋ ನೀವು 560 ರಲ್ಲಿ 294 ಕಳಿಬೇಕಂದ್ರೆ ಫಸ್ಟ್ ಏನ್ ಮಾಡ್ಬಿಡ್ರಿ 560 ರಲ್ಲಿ 300 ಕಳಿರಿ 300 ಕಳೆದ್ರೆ ಎಷ್ಟು ಉಳಿಯುತ್ತೆ 260 ಉಳಿಯುತ್ತೆ ಅದಕ್ಕೆ ಏನು ಮಾಡ್ರಿ 300 ರಲ್ಲಿ 294 ಕಳೆದಾಗ ಎಷ್ಟು ಉಳಿಯುತ್ತೆ 6 ಉಳಿಯುತ್ತೆ ಸೋ 6 ನ ಆಡ್ ಮಾಡಿದ್ರೆ ಎಷ್ಟು ಆಗುತ್ತೆ ಅಂದ್ರೆ 266 ಆಗುತ್ತೆ ಸೋ 14 ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಎಷ್ಟು ಇದೆ ಅಂದ್ರೆ 266 ಇದೆ ಸೋ 14 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಆಗುತ್ತೆ ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಆಗುತ್ತೆ 266 ಡಿವೈಡೆಡ್ ಬೈ 14 ಆಗುತ್ತೆ ಸೋ 266 ಅನ್ನು 14 ಲೇ ಡಿವೈಡ್ ಮಾಡಿದಾಗ ಏನಾಗುತ್ತೆ 14 ಒಂದ್ಲೇ 14 26 ಲೇ 14 ಆದ್ರೆ ಎಷ್ಟು ಉಳಿಯುತ್ತೆ 12 ಉಳಿಯುತ್ತೆ 14 9 ಲೇ ಎಷ್ಟು ಆಗುತ್ತೆ 14 9 ಲೇ 126 ಆಗುತ್ತೆ ಸೋ 126 ಲೇ 126 ಕಳೆದ್ರೆ ಎಲ್ಲ ಹೋಗುತ್ತೆ ಸೋ ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಅಂದ್ರೆ 19 ವರ್ಷಗಳು ಸೋ ಇದು ನಾರ್ಮಲ್ ಮೆಥಡ್ ಈ ಕ್ವೆಶ್ಚನ್ ಅನ್ನು ನೀವು ಇನ್ನು ಟ್ರಿಕ್ಕಲ್ಲಿ ಟ್ರಿಕ್ಕಲ್ಲೂ ಮಾಡಬಹುದು ಯಾವ ತರ ಅಂದ್ರೆ ಫಸ್ಟ್ ನೋಡಿ 35 ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡೋಣ ಸೋ 35 ವಿದ್ಯಾರ್ಥಿಗಳ ಸರಾಸರಿ ಎಷ್ಟಿದೆ 16 ಇದೆ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ 35 ವಿದ್ಯಾರ್ಥಿಗಳು ಇದ್ದಾರೆ ಅದರಲ್ಲಿ 21 ವಿದ್ಯಾರ್ಥಿಗಳದ್ದು ಏನಾಗುತ್ತೆ ಅಂದ್ರೆ ಸರಾಸರಿ 14 ವರ್ಷ ಆಗುತ್ತೆ ಇನ್ ರಿಮೈನಿಂಗ್ 14 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಸೋ 35 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಈ ಸರಾಸರಿ ಅಂದ್ರೆ ಪ್ರತಿಯೊಬ್ಬರಿಗೂ 16 ವರ್ಷ ಬರ್ತಿರುತ್ತೆ ಆ ತರ ಇರುತ್ತೆ ಸೋ ಇಲ್ಲಿ ನೋಡಿ ಈಗ 35 ವಿದ್ಯಾರ್ಥಿಗಳಲ್ಲಿ 21 ವಿದ್ಯಾರ್ಥಿಗಳ 14 ಇದೆ ಸೋ ನಾವು ರಿಮೈನಿಂಗ್ 14 ವಿದ್ಯಾರ್ಥಿಗಳದ್ದು ಏನು ಮಾಡೋಣ ಸರಾಸರಿ 16 ಇಟ್ಕೊಳ್ಳೋಣ ಪ್ಲಸ್ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಕಮ್ಮಿ ಆಗಿದೆ ಅಲ್ಲಿ ಅಡಿಷನ್ ಆಗುತ್ತೆ ಸೋ 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಅಂದ್ರೆ 14 ಸೋ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ವಯಸ್ಸು ಕಮ್ಮಿ ಆಯ್ತು ಅಂದ್ರೆ 2 ವರ್ಷ ಕಮ್ಮಿ ಆಯ್ತು ಸೋ ಪ್ರತಿ ವಿದ್ಯಾರ್ಥಿಗೆ 2 ವರ್ಷ ಕಮ್ಮಿ ಅಂದ್ರೆ 21 ವಿದ್ಯಾರ್ಥಿಗಳಿಗೆ ಎಷ್ಟು ವರ್ಷ ಕಮ್ಮಿ ಆಗುತ್ತೆ ಅಂದ್ರೆ 21 × 2 42 ವರ್ಷ ಕಮ್ಮಿ ಆಗುತ್ತೆ ಸೋ ಈ 42 ವರ್ಷ ಏನಾಗುತ್ತೆ ಅಂದ್ರೆ ಇಲ್ಲಿ ಆಡ್ ಆಗುತ್ತೆ ಸೋ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ 14 ವಿದ್ಯಾರ್ಥಿಗಳು ಇದ್ದಾರೆ ಸೋ ಅಲ್ಲಿ ಎಷ್ಟು ವರ್ಷ ಜಾಸ್ತಿ ಆಗುತ್ತೆ ಅಂದ್ರೆ 42 ವರ್ಷ ಜಾಸ್ತಿ ಆಗುತ್ತೆ ಸೋ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ವರ್ಷ ಜಾಸ್ತಿ ಆಗುತ್ತೆ ಅಂದ್ರೆ 42 × 14 14 ಒಂದ್ಲೇ 14 ಮೂರ್ಲೆ ಸೋ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ವಯಸ್ಸು ಜಾಸ್ತಿ ಆಗುತ್ತೆ ಅಂದ್ರೆ 3 ವರ್ಷ ಜಾಸ್ತಿ ಆಗುತ್ತೆ ಹಾಗಾಗಿ ಸರಾಸರಿ ಎಷ್ಟು ಆಗುತ್ತೆ ಅಂದ್ರೆ 19 ವರ್ಷ ಆಗುತ್ತೆ ಸೋ ಈ ತರ ನೀವು ಟ್ರಿಕ್ ಅಲ್ಲೂ ಮಾಡಬಹುದು ಇಲ್ಲ ಟ್ರೆಡಿಷನ್ ಮೆಥಡ್ ಅಲ್ಲೂ ಮಾಡಬಹುದು ಸೋ ಇಲ್ಲಿ ನಿಮ್ಮ ಉತ್ತರ ಏನಂದೆ 19 ವರ್ಷಗಳು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ
ಕಾಣೆಯಾದ ಸಂಖ್ಯೆಯನ್ನು ಸೇರಿಸಿ ಇನ್ಸರ್ಟ್ ದ ಮಿಸ್ಸಿಂಗ್ ನಂಬರ್ ಅಂತ ಕೇಳಿದ್ದಾರೆ ಸೊ ನಿಮಗೊಂದು ಇಲ್ಲಿ ಪ್ಯಾಟ್ರನ್ ಕೊಟ್ಟಿದ್ದಾರೆ ಆ ಪ್ಯಾಟ್ರನ್ದು ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಬೇಕು ಫಸ್ಟ್ ಏನಿದೆ 2 5 9 19 37 ಇದೆ ಸೊ ಈ ಪ್ಯಾಟ್ರನ್ ಯಾವ ಥರ ಇದೆ ಅಂದರೆ ಎರಡು ಎರಡಲೇ ನಾಲ್ಕು ಪ್ಲಸ್ ಒಂದು ಐದು ಬರುತ್ತೆ ಐದು ಎರಡಲೇ ಹತ್ತು ಮೈನಸ್ ಒಂದು ಒಂಬತ್ತು ಬರುತ್ತೆ ಒಂಬತ್ತೆರಡಲೇ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಮೈನಸ್ ಒಂದು ಎಷ್ಟಾಗುತ್ತಂದರೆ ಮೂವತ್ತೇಳು ಸೊ ಇಲ್ಲಿ ನೋಡಿ ಫಸ್ಟಿಗೆ ಎರಡೆರಡೇ ಈ ಒಂದು ಸಂಖ್ಯೆನ ಇಂಟು ಎರಡು ಮಾಡಿದ್ದಾರೆ ಪ್ಲಸ್ ಒನ್ ಮಾಡಿದ್ದಾರೆ ನೆಕ್ಸ್ಟ್ ಇಂಟು ಟೂ ಮಾಡಿದ್ದಾರೆ ಮೈನಸ್ ಒನ್ ಮಾಡಿದ್ದಾರೆ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ನೆಕ್ಸ್ಟ್ ಏನು ಬರುತ್ತೆ ಪ್ಲಸ್ ಬರುತ್ತೆ ಸೊ ಏನಾಗುತ್ತಂದರೆ ಮೂವತ್ತೇಳು ಎರಡಲೇ ಎಪ್ಪತ್ನಾಲ್ಕು ಪ್ಲಸ್ ಒಂದು ಎಷ್ಟು ಬರುತ್ತಂದರೆ ಎಪ್ಪತ್ತೈದು ಬರುತ್ತೆ ಸೊ ಈ ನಂಬರ್ ಸೀರೀಸ್ ಪ್ಯಾಟ್ರನ್ ಏನಿದೆ ಅಂದರೆ ಪ್ಲಸ್ ಟೂ ಇಂಟು ಟೂ ಪ್ಲಸ್ ಒನ್ ಇಂಟು ಟೂ ಮೈನಸ್ ಒನ್ ಈ ಥರ ಪ್ಯಾಟ್ರನ್ನ ಫಾಲೋ ಮಾಡಿದೆ ಸೊ ಆ ಪ್ಯಾಟ್ರನ್ನ ಫಾಲೋ ಮಾಡಿದಾಗ ನಿಮ್ಗೆ ಉತ್ತರ ಏನು ಸಿಗುತ್ತಂದರೆ ಎಪ್ಪತ್ತೈದು ಸಿಗುತ್ತೆ ಸೊ ಈ ಪ್ರಶ್ನೆಗೆ ಉತ್ತರ ನಿಮಗೆ ಎಪ್ಪತ್ತೈದು ಆಗುತ್ತೆ ನೆಕ್ಸ್ಟ್ ರಮೇಶನು ಪಶ್ಚಿಮಕ್ಕೆ ಹತ್ತು ಕಿಲೋಮೀಟರ್ ನಡೆದು ತನ್ನ ಬಲಗಕ್ಕೆ ತಿರುಗಿ ಇನ್ನೂ ಐದು ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೆದರೆ ಅವನು ಪ್ರಾರಂಭದ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಸೊ ಇದು ಡೈರೆಕ್ಷನ್ ಬೇಸ್ಡ್ ಮೇಲಿದೆ ಇಫ್ ರಮೇಶ್ ವಾಕ್ಸ್ 10 kilometers ಟುವರ್ಡ್ಸ್ ದ ವೆಸ್ಟ್ ಆ್ಯಂಡ್ ಟರ್ನ್ಸ್ ಹೀಸ್ ರೈಟ್ ಆ್ಯಂಡ್ ವಾಕ್ಸ್ ಅನದರ್ 5 kilometers ಅಗೇನ್ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 10 kilometers ಹೌ ಫಾರ್ ಹೀ ಈಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ ಈ ಕ್ವಶನ್ನ ನಾವು ಡೈರೆಕ್ಷನ್ ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ ಯಾವ ಥರ ಅಂದರೆ ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ ಸೊ ನಾರ್ತು ಸೌತು ಈಸ್ಟು ವೆಸ್ಟು ಸೊ ಈಗೇನು ಮಾಡ್ತಾನೆ ರಮೇಶ ಒಂದು ಪಾಯಿಂಟಿಂದ ಬರ್ತಾನೆ ನಾವು ಈ ಪಾಯಿಂಟ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಏನು ಮಾಡ್ತಾನೆ ಪಶ್ಚಿಮಕ್ಕೆ ಈ ಡೈರೆಕ್ಷನಲ್ಲಿ ಬರ್ತಾನೆ ಎಷ್ಟು ಕಿಲೋಮೀಟ್ರ್ ನಡೀತಾನೆ 10 kilometers ನಡೀತಾನೆ ಮತ್ತೇನು ಮಾಡ್ತಾನೆ ಅಂದರೆ 10 kilometers ನಡೆದು ತನ್ನ ಬಲಕ್ಕೆ ತಿರುಗ್ತಾನೆ ಸೊ ನಾವು ಪಶ್ಚಿಮದಿಂದ ಬಲಕ್ಕೆ ಅವನ ಬಲಕ್ಕೆ ತಿರುಗಿದಾಗ ಏನಾಗುತ್ತಂದರೆ ಉತ್ತರಕ್ಕೆ ಹೋಗ್ತಾನೆ ಉತ್ತರಕ್ಕೆ ಹೋಗಿ ಎಷ್ಟು ಕಿಲೋಮೀಟ್ರ್ ನಡೀತಾನೆ ಅಂದರೆ 5 kilometers ನಡೀತಾನೆ ಸೊ ಇಲ್ಲಿ ಎಷ್ಟು ಕಿಲೋಮೀಟ್ರ್ ನಡೀತಾನೆ ಅಂದರೆ 5 kilometers ನಡೀತಾನೆ ನಡೆದು ಮತ್ತೆ ಏನು ಮಾಡ್ತಾನೆ ಅಂದರೆ ಮತ್ತೆ 10 kilometers ನಡೀತಾನೆ ಬಲಕ್ಕೆ ತಿರುಗಿ ಸೊ ಅವ್ನು ಬೆಲಕ್ಕೆ ತಿರುಗಿ ಮತ್ತೆ 10 kilometers ನಡೆದಾಗ ಯಾವ ದಿಕ್ಕಲ್ಲಿ ಇರ್ತಾನೆ ಅಂದರೆ ಅವನು ಪೂರ್ವ ದಿಕ್ಕದಲ್ಲಿ ಇರ್ತಾನೆ ಹಾಗಾದರೆ ಅವನು ಮೊದಲ ಪಾಯಿಂಟಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕೇಳ್ತಾರೆ ಸೊ ನೋಡ್ರಿ ಫಸ್ಟು 10 kilometers ಬಂದ ಆಮೇಲೆ ಬಲಕ್ಕೆ ತಿರುಗಿ 5 kilometers ಹೋದ ಮತ್ತೆ ಬಲಕ್ಕೆ ತಿರುಗಿ 10 kilometers ಬಂದ ಸೊ ಇದು 10 10 ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 5 kilometers ಇದೆ ಸೊ ಹಾಗಾಗಿ ಅವನು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿ ಇದ್ದಾನೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಅಂದರೆ 5 kilometers ದೂರದಲ್ಲಿ ಇದ್ದಾನೆ ನೆಕ್ಸ್ಟ್ ಪ್ರಾಫಿಟ್ ಮೇಲೆ ಕೇಳಿದ್ದಾರೆ ಒಬ್ಬ ವ್ಯಾಪಾರಿ ಒಂದು ಸಿಮೆಂಟ್ ಚೀಲವನ್ನು 500 rupees ಖರೀದಿ ಮಾಡ್ತಾನೆ ಅದನ್ನೇನು ಮಾಡ್ತಾನೆ ಅಂದರೆ 625 rupees ಮಾರ್ತಾನೆ ಅವನು ಎಷ್ಟು ಶೇಕಡವಾರು ಲಾಭವನ್ನು ಗಳಿಸುತ್ತಾನೆ ಅಂತ ಕೇಳಿದ್ದಾರೆ ಇಫ್ ಅ ಮರ್ಚೆಂಟ್ ಬೈಸ್ ಅ ಬ್ಯಾಗ್ ಆಫ್ ಸಿಮೆಂಟ್ ಫಾರ್ 500 rupees ಆ್ಯಂಡ್ ಸೆಲ್ಸ್ ಇಟ್ ಫಾರ್ 625 ಹೌ ಮಚ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಡಸ್ ಹಿ ಮೇಕ್ ಅಂತ ಕೇಳಿದ್ದಾರೆ ಸೊ ನಮಗೆ ಪರ್ಸೆಂಟೇಜ್ದು ಇದು ಗೊತ್ತಿದೆ ಪ್ರಾಫಿಟ್ದು ಫಾರ್ಮುಲಾ ಏನಂದರೆ ಪ್ರಾಫಿಟ್ ಫಾರ್ಮುಲಾ ಏನಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಸೊ ಶೇಕಡಾವಾರು ಪರ್ಸೆಂಟೇಜ್ ಇದು ಫಾರ್ಮುಲಾ ಏನಿದೆ ಅಂದರೆ ಮಾರಿದ ಬೆಲೆ ಮೈನಸ್ ತೆಗೆದುಕೊಂಡ ಬೆಲೆ ಡಿವೈಡೆಡ್ ಬೈ ಖರೀದಿಸಿದ ಬೆಲೆ ಇಂಟು 100 ಮಾಡಿದರೆ ಬರುತ್ತೆ ಸೊ ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 625 rupees ಅವನು ಸಿಮೆಂಟ್ ಚೀಲ ತೊಗೊಂಡಿರ್ತಾನೆ ಅವನಿಗೆ ಎಷ್ಟು ರೂಪಾಯಿಗೆ ಬಿದ್ದಿರುತ್ತೆ ಮಾರ್ತಾನೆ ಎಷ್ಟು ರೂಪಾಯಿಗೆ ಬಿದ್ದಿರುತ್ತದೆ 500 rupees ಬಿದ್ದಿರುತ್ತೆ ಸೊ ಈ ಫಾರ್ಮುಲಾದಲ್ಲಿ ನಾವು ಈ ಡಾಟಾನ ಸಬ್ಮಿಟ್ ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ ಸೊ ಅವನು 625 ಒಂದು ಸಿಮೆಂಟ್ ಚೀಲನ ಮಾರ್ತಾನೆ ಎಷ್ಟಕ್ಕೆ ತೊಗೊಂಡಿರ್ತಾನೆ 500 rupees ತೊಗೊಂಡಿರ್ತಾನೆ ಹಾಗಾದರೆ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ 625 - 500/500 × 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಬರುತ್ತೆ 625 500 ಕಳೆದ್ರೆ ಎಷ್ಟು ಉಳಿಯುತ್ತೆ ಅಂದರೆ 125 ಉಳಿಯುತ್ತೆ ಡಿವೈಡೆಡ್ ಬೈ 500 500 ಆಗುತ್ತೆ ಇಂಟು 100 ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ 2 0 ಇಲ್ಲಿ 2 0 ಹೋಗುತ್ತೆ 5 1 5 2 12 10 2 ಉಳಿಯುತ್ತೆ ಸೊ 25 ಆಗುತ್ತೆ 5 5 25 ಸೊ ಅವನು ಎಷ್ಟು ಪ್ರಾಫಿಟ್ ಮಾಡ್ತಾನಂದರೆ 25% ಪ್ರಾಫಿಟ್ ಮಾಡ್ತಾನೆ ಸೊ ಈ ಪ್ರಶ್ನೆ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ಸಿ 25% ಆಗ್ತದೆ ನೆಕ್ಸ್ಟ್ ಕ್ವಶನ್
ಅಸಲು 20,000 ಕ್ಕೆ ವಾರ್ಷಿಕ 15% ಸರಳ ಬಡ್ಡಿ ಆದರೆ 2 ವರ್ಷಗಳ ಅವಧಿಗೆ ಎಷ್ಟು ಸರಳ ಬಡ್ಡಿಯನ್ನು ತುಂಬುತ್ತಾನೆ ಅಂತ ಕೇಳಿದ್ದಾರೆ ಸಿಂಪಲ್ ಇಂಟ್ರೆಸ್ಟ್ ಆಟ್ 15% ಪರ್ ಆನಮ್ ಆನ್ ಎ ಪ್ರಿನ್ಸಿಪಲ್ ಆಫ್ ಆನ್ ಎ ಪ್ರಿನ್ಸಿಪಲ್ ಸಮ್ ಆಫ್ 20,000 ಫಾರ್ ಎ ಪೀರಿಯಡ್ ಆಫ್ 2 ಇಯರ್ಸ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ನಮಗೆ ಏನು ಕೊಟ್ಟಿದ್ದಾರೆ ಅಸಲು ಕೊಟ್ಟಿದ್ದಾರೆ ಅಸಲು ಎಷ್ಟಿದೆ 20,000 ರೂಪಾಯಿ ಇದೆ ಬಡ್ಡಿದರ ಕೊಟ್ಟಿದ್ದಾರೆ ಬಡ್ಡಿದರ ಎಷ್ಟಿದೆ 15% ಇದೆ ಟೈಮ್ ಕೊಟ್ಟಿದ್ದಾರೆ ಸಮಯ ಎಷ್ಟು 2 ವರ್ಷ ಹಾಗಾದರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಸರಳ ಬಡ್ಡಿ ಫಾರ್ಮುಲಾ ಗೊತ್ತು ನಮಗೆ ಏನಂದರೆ ಅಸಲು ಇಂಟು ಸಮಯ ಇಂಟು ಬಡ್ಡಿದರ ಡಿವೈಡೆಡ್ ಬೈ 100 ಸೊ ಇಲ್ಲಿ ಅಸಲು ಎಷ್ಟಿದೆ 20,000 ರೂಪಾಯಿ ಇದೆ ಸಮಯ ಎಷ್ಟಿದೆ 2 ವರ್ಷ ಇದೆ ಬಡ್ಡಿದರ ಎಷ್ಟಿದೆ 15 ಇದೆ ಡಿವೈಡೆಡ್ ಬೈ 100 ಮಾಡಿದಾಗ ಏನಾಗುತ್ತೆ ಅಂದರೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ 15 2 30 200 ಇಂಟು 30 ಮಾಡಿದಾಗ 3 2 6 ಉಳಿದ 3 0 ಅದೇ ಥರ ಇಡಿ ಸೊ ಎಷ್ಟು ರೂಪಾಯಿ ಆಗುತ್ತೆ ಅಂದರೆ 6,000 ರೂಪಾಯಿ ಆಗುತ್ತೆ ಸೊ ನೀವು ಈ ಡಾಟನ್ನೆಲ್ಲ ಫಾರ್ಮುಲಲ್ಲಿ ಹಾಕಿದರೆ ಬರುತ್ತೆ ಸೊ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು ಇಲ್ಲಾಂದರೆ ಟ್ರಿಕ್ನು ಫಾಲೋ ಮಾಡ್ಬೋದು ಏನಂದರೆ ಸರಳ ಬಡ್ಡಿ ಯಾವತ್ತೂ ಎಲ್ಲ ವರ್ಷನೂ ಸೇಮ್ ಇರುತ್ತೆ 1 ವರ್ಷಕ್ಕೆ ಸರಳ ಬಡ್ಡಿ 15% ಆದರೆ 2 ವರ್ಷಕ್ಕೆ ಏನಾಗುತ್ತೆ ಡಬಲ್ ಆಗುತ್ತೆ 30% ಆಗುತ್ತೆ ಸೊ ಇವಾಗ ನಮಗೇನು ಗೊತ್ತಿದೆ 100% ಈಕ್ವಲ್ ಟು 20,000 ರುಪೀಸ್ ಅಂದರೆ 30% ಈಕ್ವಲ್ ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಫ್ಲೈ ಮಾಡಿರಿ 20,000 ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ 2 3 6 ಮತ್ತು 3 0 ಬರುತ್ತೆ ಸೊ ಎಷ್ಟು ಬರುತ್ತೆ 6,000 ರೂಪಾಯಿ ಬರುತ್ತೆ ಸೊ ನೀವು ಸಿಂಪಲ್ ಇಂಟ್ರೆಸ್ಟ್ನ ಈ ಮೆಥಡಲ್ಲೂ ಮಾಡ್ಬೋದು ಅಥವಾ ಆ ಮೆಥಡಲ್ಲೂ ಮಾಡ್ಬೋದು ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದು ಮಾಡಿರಿ ಬಟ್ 2 ರಲ್ಲಿ ಉತ್ತರ ಏನಂದರೆ 6,000 ರೂಪಾಯಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಗುಂಪಿಗೆ ಸೇರದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಮಾಡಿದ್ರೆ ಅಂದರೆ ಎಲ್ಲ ಬೆಸ ಸಂಖ್ಯೆಗಳು ಕೊಟ್ಟಿದ್ದಾರೆ ಗುಂಪಿಗೆ ಸೇರಿದ ಪದವನ್ನು ನೀವು ಕಂಡುಹಿಡಿಬೇಕು ನೀವು ಅನ್ಬೋದು ಬೆಸ ಸಂಖ್ಯೆ ಇದೆ ಯಾವ ಥರ ಕಂಡುಹಿಡಿಬೇಕಂತ ಸೊ ನಾನು ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎಲ್ಲಾನು ಪ್ರೈಮ್ ನಂಬರ್ ಕೊಟ್ಟಿದ್ದಾರೆ ಒಂದು ಮಾತ್ರ ಪ್ರೈಮ್ ಸಂಖ್ಯೆ ಇಲ್ಲ ಯಾವುದಂದ್ರೆ 21 21 ಬಿಟ್ಟು ಉಳಿದ ಎಲ್ಲ ಸಂಖ್ಯೆಗಳೇನಿದೆ ಅಂದರೆ ಪ್ರೈಮ್ ನಂಬರ್ ಇದೆ ಪ್ರೈಮ್ ನಂಬರ್ ಅಂದರೆ ಆ ಸಂಖ್ಯೆಯಿಂದ ಬಿಟ್ಟರೆ 1 ರಿಂದ ಯಾವುದು ಡಿವೈಡ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಪ್ರೈಮ್ ನಂಬರ್ ಅಂತ ಕರಿತೀವಿ ಸೊ 1 ರಿಂದ 100 ಒಳಗೆ ಎಷ್ಟು ಪ್ರೈಮ್ ನಂಬರ್ ಇದೆ ಅಂದರೆ 1 ಪ್ರೈಮ್ ನಂಬರ್ ಅಲ್ಲ 2 3 5 7 11 13 17 19 23 29 31 37 41 43 47 53 59 61 67 ನೆಕ್ಸ್ಟ್ 79 ಆಮೇಲೆ ಲಾಸ್ಟಿಗೆ ಯಾವ್ದು ಬರುತ್ತೆ ಅಂದರೆ 97 ಬರುತ್ತೆ ಸೊ ಇಷ್ಟೆಲ್ಲ ಪ್ರೈಮ್ ನಂಬರ್ಗಳಿವೆ ಸೊ ನೀವು ಯಾವ ಥರ ನಮ್ಮ ನೆನ್ಪಿಟ್ಕೋತೀರಂದರೆ 44 22 3 2 3 22 3 2 1 ಸೊ ನೀವು ಮೊಬೈಲ್ ನಂಬರ್ ಥರ ನೆನ್ಪಿಟ್ಕೋಬೋದು 1 ರಿಂದ 100 ಒಳಗೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂದರೆ ಇಷ್ಟು ಪ್ರೈಮ್ ನಂಬರ್ಸ್ ಇದೆ ಅದನ್ನು ಯಾವ ಥರ ನೆನ್ಪಿಟ್ಕೋಬೋದು ಅಂದರೆ 44 22 3 2 1 ಅಂತೇಳಿ ನೀವು ನೆನ್ಪಿಟ್ಕೊಂಡ್ರೆ ಇಷ್ಟೆಲ್ಲ ಪ್ರೈಮ್ ನಂಬರ್ಸ್ ಬರುತ್ತೆ ಸೊ ಅದರಲ್ಲಿ ಎಲ್ಲ ಸಂಖ್ಯೆಗಳಿದೆ ಯಾವುದಿಲ್ಲ ಅಂದರೆ 21 ಇಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ 21 ಗುಂಪಿಗೆ ಸೇರಿದ ಪದ ಆಗುತ್ತೆ ಸೊ ನಮ್ಮ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ 21 ಆಗ್ತದೆ ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂದರೆ ಒಬ್ಬ ವ್ಯಕ್ತಿಯು ಸ್ತುತಿಚಿತ್ರವನ್ನು ತೋರಿಸುತ್ತಾ ಒಬ್ಬ ಮನುಷ್ಯನು ಮಹಿಳೆಗೆ ಹೇಳಿದನು ಅವರ ತಂದೆ ನಿಮ್ಮ ತಂದೆಯೇ ಏಕೈಕ ಪುತ್ರ ಮಹಿಳೆಯೇ ವ್ಯಕ್ತಿಗೆ ಹೇಗೆ ಸಂಬಂಧ ಪಾಯಿಂಟಿಂಗ್ ಟು ಎ ಪರ್ಸನ್ ಅ ಮ್ಯಾನ್ ಸೆಟ್ ಟು ಅ ವುಮನ್ ಹೀಸ್ ಫಾದರ್ ಈಸ್ ದ ಓನ್ಲಿ ಸನ್ ಆಫ್ ಯುವರ್ ಫಾದರ್ ಹೌ ಈಸ್ ದ ವುಮನ್ ರಿಲೇಟೆಡ್ ಟು ದ ಪರ್ಸನ್ ಅಂತ ಹೇಳಿದ್ದಾರೆ ಸೊ ಹೀಸ್ ಫಾದರ್ ಯಾರ ಫಾದರ್ ಅಂದರೆ ಆ ಮಹಿಳೆಯ ತಂದೆ ಏನಿದಾರಲ್ಲ ಹೀಸ್ ಫಾದರ್ ಆ ಫೋಟೋದಲ್ಲಿರುವಂಥ ಫಾದರ್
ಏನಿದಾರಲ್ಲ ಓನ್ಲಿ ಸನ್ ಆಫ್ ಯುವರ್ ಫಾದರ್ ಯಾರ ಫಾದರ್ ಅಂದರೆ ಮಹಿಳೆಯ ತಂದೆ ಮಹಿಳೆಯ ತಂದೆ ಏಕೈಕ ಪುತ್ರ ಯಾರಂದರೆ ಮಹಿಳೆಯ ಅಣ್ಣ ಆಗ್ತಾರೆ ಅಥವಾ ಮಹಿಳೆಯ ತಮ್ಮ ಆಗ್ತಾರೆ ಸೊ ಫೋಟೋದಲ್ಲಿ ಇರೋನು ಯಾನಂದರೆ ಮಹಿಳೆಯ ಅಣ್ಣ ಅಥವಾ ತಮ್ಮ ಇದಾರಲ್ಲ ಅವ್ರ ಮಗ ಏನಂದರೆ ಫೋಟೋದಲ್ಲಿ ಇರೋನು ಹಾಗಾಗಿ ಮಹಿಳೆ ಅವ್ರಿಗೆ ಹೇಗೆ ಸಂಬಂಧ ಆಗ್ತಾರೆ ಅಂದರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಆಗ್ತಾರೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದೇ ಆಪ್ಷನ್ ಇರೋದ್ರಿಂದ ನೀವು ಚಿಕ್ಕಮ್ಮ ಹಾಕಬೇಕಾಗತ್ತೆ ಅದೇ ನಿಮಗೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಇದ್ದರೆ ನೀವು ಯಾವುದಾದ್ರೂ ಹಾಕ್ಬೋದು ಸೊ ಈ ಪ್ರಶ್ನೆಗೆ ಉತ್ತರ ಏನಾಗ್ತದೆ ಅಂದರೆ ಚಿಕ್ಕಮ್ಮ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಒಂದು ವರ್ಷದ ಹಿಂದೆ ಎ ಮತ್ತು ಬಿನ ವಯಸ್ಸಿನ ಅನುಪಾತವು 5:6 ಐದು ಅನುಪಾತ ಆರು ಆಗಿತ್ತು ನಾಲ್ಕು ವರ್ಷದ ನಂತರ ಈ ಅನುಪಾತವು 6:7 ಆಗುತ್ತದೆ ಎನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ಒನ್ ಇಯರ್ ಆಗೋ ದ ರೇಷ್ಯೋ ಆಫ್ ಎಸ್ ಏಜ್ ಆ್ಯಂಡ್ ಬೀಸ್ ಏಜ್ ವಾಸ್ 5:6 ಆಫ್ಟರ್ ಫೋರ್ ಇಯರ್ಸ್ ದಿಸ್ ರೇಷ್ಯೋ ಬಿಕಮ್ 6:7 ಹೌ ಓಲ್ಡ್ ಎ ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ಸ್ ನಾವು ಎರಡು ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು ಒಂದು ನಾರ್ಮಲ್ ಮೆಥಡ್ ಒಂದು ಟ್ರಿಕ್ ಆಗೂ ಮಾಡ್ಬೋದು ಪಾರ್ಟ್ಸ್ ಬೈ ಮಾಡ್ಬೋದು ಫಸ್ಟ್ ಏನಂದರೆ ಒಂದು ವರ್ಷದ ಹಿಂದೆ ಎ ಮತ್ತು ಬಿನ ವಯಸ್ಸು ಎಷ್ಟಿರುತ್ತಂದರೆ ಒಂದು ವರ್ಷದ ಹಿಂದೆ ಎ ಮತ್ತು ಬಿನ ವಯಸ್ಸು ಎಷ್ಟಿರುತ್ತಂದರೆ 5:6 ಇರುತ್ತೆ ನಾಲ್ಕು ವರ್ಷಗಳ ನಂತರ ಏನಾಗುತ್ತಂದರೆ ಅದು 6:7 ಆಗುತ್ತೆ ಸೊ ನಮಗೆ ಎನ ವಯಸ್ಸು ಗೊತ್ತಿಲ್ಲ ಬಿನ ವಯಸ್ಸು ಗೊತ್ತಿಲ್ಲ ಸೊ ನಾವೇನು ಮಾಡೋಣ ಇಕ್ವೇಷನ್ ತೊಗೊಳ್ಳೋಣ ಏನು ಮಾಡೋಣ ಲೆಟ್ ಎಕ್ಸ್ ಬಿ ದ 5x ಬಿ ದ ಎ ಏಜ್ ಅಂತ ತೊಗೊಳ್ಳೋಣ ಲೆಟ್ 5x ಬಿ ದ ಏಸ್ ಏಜ್ 1 ಇಯರ್ ಆಗೋ ಅಂತ ತೊಗೊಳ್ಳೋಣ ಲೆಟ್ 6x ಬಿ ದ ಬೀಸ್ ಏಜ್ 1 ಇಯರ್ ಆಗೋ ಅಂತ ತೊಗೊಳ್ಳೋಣ ಅಂದರೆ 5x ಏನಂದರೆ ಏನ ವಯಸ್ಸು ಎಷ್ಟಂದರೆ ಒಂದು ವರ್ಷದ ಹಿಂದೆ ಅದೇ 6x ಏನಂದರೆ ಬಿನ ವಯಸ್ಸು ಒಂದು ವರ್ಷದ ಹಿಂದೆ ಅಂತ ತೊಗೊಳ್ಳೋಣ ಸೊ ಇಲ್ಲಿ ನೋಡಿರಿ 5x ಡಿವೈಡೆಡ್ ಬೈ 6x ಪ್ಲಸ್ ಇದೇನು ಮಾಡಿದ್ದೀವಿ ನಾವು ಒಂದು ವರ್ಷದ ಹಿಂದೆ ತೊಗೊಂಡಿದ್ದೀವಿ ಇದು ಏನಾಗಿದೆ 4 ವರ್ಷಗಳ ನಂತರ ಆಗಿದೆ ಸೊ ಇಲ್ಲಿ 1+4 ಕೂಡಿಸಿದ್ರೆ ಎಷ್ಟಾಗುತ್ತೆ 5 ವರ್ಷ ಆಗುತ್ತೆ 5+5 = ಎಷ್ಟಾಗುತ್ತೆ ಅಂದರೆ 6:7 ಆಗುತ್ತೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ 7 5 35 7 5 35 = 6 6 36 5 6 30 ಸೊ ಇಲ್ಲಿ 36 ವರ್ಷ 36x ಇದೆ ಇಲ್ಲಿ 35x ಇದೆ ಸೊ ಇದನ್ನು ಆ ಕಡೆ ಕಳಿಸ್ತೀನಿ 36x - 35x = 35/30 ಆಗುತ್ತೆ ಸೊ 36 ಅಲ್ಲಿ 35 ಹೋದರೆ ಏನಾಗುತ್ತೆ ಅಂದರೆ ಬರೀ ಎಕ್ಸ್ ಉಳಿಯುತ್ತೆ 35 ಅಲ್ಲಿ 30 ಹೋದರೆ 5 ಉಳಿಯುತ್ತೆ ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟಾಯಿತು 5 ಆಯಿತು ನಾವೇನು ಮಾಡಿದ್ವಿ ಲೆಟ್ 5x ಅಂದರೆ 5x ಏನು ಮಾಡಿದ್ವಿ ಅಂದರೆ ಎನ ಏಜ್ ಎಷ್ಟು ವರ್ಷದ ಹಿಂದೆ ಅಂದರೆ 1 ವರ್ಷದ ಹಿಂದೆ ಮಾಡಿದ್ವಿ ಸೊ ಎನ ವಯಸ್ಸು ಎಷ್ಟಾಗುತ್ತೆ ಅಂದರೆ 5 × 6 × 25 ಇದೇನಂದರೆ 1 ವರ್ಷದ ಹಿಂದೆ ಇರುತ್ತೆ ಸೊ ನಾವೇನು ಮಾಡಬೇಕಂದ್ರೆ ಇದಕ್ಕೆ 1 ವರ್ಷನ ಆ್ಯಡ್ ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಈಗಿನ ವಯಸ್ಸು ಸಿಗುತ್ತೆ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಂದರೆ 26 ಇಯರ್ ಆಗುತ್ತೆ ಸೊ ಇದು ನಾರ್ಮಲ್ ಮೆಥಡ್ ಇದನ್ನು ನಾವು ಪಾರ್ಟ್ಸ್ನಲ್ಲಿ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂದರೆ ಎ ಮತ್ತು ಬಿ ತೊಗೊಂಡ್ರೆ ಎನ ವಯಸ್ಸು ಎಷ್ಟಿರುತ್ತೆ 1 ವರ್ಷದ ಹಿಂದೆ 5:6 ಇರುತ್ತೆ 1 ಇಯರ್ ಬಿಫೋರ್ 4 ವರ್ಷದ ನಂತರ ಏನಾಗುತ್ತೆ 4 ಇಯರ್ಸ್ ಆಫ್ಟರ್ 6:7 ಆಗುತ್ತೆ ಇಲ್ಲಿ ನೋಡಿ ಇದೇನಾಗಿದೆ ಬರೀ ಒಂದು ಪಾರ್ಟ್ ಇನ್ಕ್ರೀಸ್ ಆಗಿದೆ 5 ಇದ್ದಿದ್ದು 6 ಆಗಿದೆ 6 ಇದ್ದಿದ್ದು 7 ಆಗಿದೆ ಬಟ್ ಇಲ್ಲೇನಾಗಿದೆ ಅಂದರೆ 1 ಇದ್ದಿದ್ದು 4 ಆಗಿದೆ ಅದು ಬಟ್ ಇದು 1 ವರ್ಷದ ಹಿಂದೆ ಇರುತ್ತೆ ಹೀಗಾಗಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ ಟೋಟಲ್ 5 ವರ್ಷ ಡಿಫ್ರೆನ್ಸ್ ಬರುತ್ತೆ ಸೊ ಇಲ್ಲಿ ಒಂದು ಪಾರ್ಟ್ ಅಂದರೆ 5 ವರ್ಷ ಆದರೆ 5 ಪಾರ್ಟ್ ಎಷ್ಟಾಗುತ್ತೆ 25 ಆಗುತ್ತೆ ಸೊ 25 ಏನಾಗುತ್ತೆ ವರ್ಷ ಆಗುತ್ತೆ ಯಾವಾಗ 1 ವರ್ಷದ ಹಿಂದೆ ಹಾಗಾದರೆ ಈಗಿನ ವಯಸ್ಸು ಎಷ್ಟಾಗುತ್ತೆ 1 ವರ್ಷ ಅದಕ್ಕೆ ಕೂಡಿಸ್ಬೇಕಾಗುತ್ತೆ ಹಾಗಾಗಿ ಎಷ್ಟು ವರ್ಷ ಆಗುತ್ತೆ ಅಂದರೆ 26 ವರ್ಷ ಆಗುತ್ತೆ ಸೊ ಅರ್ಥ ಆಯ್ತಲ್ಲ ನಾವು ಫಸ್ಟ್ ಏನು ಮಾಡೋಣ ಎ ಮತ್ತು ಬಿನ ತೊಗೊಳ್ಳೋಣ 1 ವರ್ಷದ ಹಿಂದೆ ಎಷ್ಟಿರುತ್ತೆ ಅಂದರೆ 5:6 ಇರುತ್ತೆ 4 ವರ್ಷ ಆದಮೇಲೆ ಏನಾಗುತ್ತೆ 6:7 ಆಗುತ್ತೆ ಸೊ ಇಲ್ಲಿ
ಪಾರ್ಟ್ಸಲ್ಲಿ ಹೋದಾಗ ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ? ಐದು ಮತ್ತು ಆರರದ್ದು, ಆರು ಮತ್ತು ಏಳರದ್ದು ಒಂದಿದೆ. ಸೊ ಇಲ್ಲಿ ಒಂದು ಪಾರ್ಟ್ ಈಕ್ವಲ್ ಟು ಏನಾಗುತ್ತಂದರೆ ಇಲ್ಲಿ ಒಂದು ವರ್ಷ ಹಿಂದೆ ಇದ್ದಿದ್ದು ಮತ್ತು ನಾಲ್ಕು ವರ್ಷ ಆದಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಟೋಟಲ್ ಎಷ್ಟು ವರ್ಷ ಆಗುತ್ತಂದರೆ ಐದು ವರ್ಷ ಆಗುತ್ತೆ. ಒಂದು ಪಾರ್ಟ್ ಈಕ್ವಲ್ ಟು ಫೈವ್ ಇಯರ್ಸ್ ಆದರೆ, ಸೊ ಫೈವ್ ಪಾರ್ಟ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಟ್ವೆಂಟಿ ಫೈವ್ ಇಯರ್ಸ್ ಆಗುತ್ತೆ. ಬಟ್ ಏನು ಮಾಡಿದ್ದೀವಿ ಅಂದರೆ ಒಂದು ವರ್ಷದ ಹಿಂದೆ ತೊಗೊಂಡಿದ್ದೀವಿ. ಸೊ ಈಗಿನ ವಯಸ್ಸು ಬೇಕಂದರೆ ಏನು ಮಾಡಬೇಕಂದ್ರೆ ಒಂದು ವರ್ಷನ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ಎಷ್ಟು ವರ್ಷ ಆಗುತ್ತಂದರೆ ಇಪ್ಪತ್ತಾರು ವರ್ಷ ಆಗುತ್ತೆ. ಸೊ ಏನ ಈಗಿನ ವಯಸ್ಸು ಎಷ್ಟಾಗುತ್ತಂದರೆ ಇಪ್ಪತ್ತಾರು ವರ್ಷ ಆಗುತ್ತೆ. ಸೊ ಇದು ಈ ಸೆಷನ್ನ ಪ್ರಶ್ನೋತ್ತರ ಆಗಿತ್ತು. ಸೊ ಮುಂದಿನ ಸೆಷನ್ನಲ್ಲಿ ಮತ್ತೊಂದಿಷ್ಟು ಪ್ರಶ್ನೋತ್ತರದಿಂದ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.